Hello guys, welcome to Vedant Patashale. Thank you so much for your subscriptions. Yara subscribe markondidira tumbane thank you. Neevenadru first time nama channel na visit maartta idira andre daivittu subscribe maadkoli. Subscribe maadida nantara bell icon na click maadodu maribedi. Yake antandre nimge pratiyondu Vedant Patashale kadeyinda hakko pratiyondu video gala update sigbeku antandre neevu subscription maadida nantara bell icon na click maadbekagutte. ನಾವು ನಮ್ಮ ಚಾನಲ್ನಲ್ಲಿ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಅಂತ ಅಥವಾ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡಲ್ಲ. ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತೊಗೊಂಡಿದ್ರು ಪರವಾಗಿಲ್ಲ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಂಡಿದ್ರು ಪರವಾಗಿಲ್ಲ, ನಿಮಗೆ ಎಲ್ಲ ರೀತಿಯ ಕೋಚಿಂಗ್ನ ನಾವಿಲ್ಲಿ ಪ್ರೊವೈಡ್ ಮಾಡ್ತೀವಿ. ಓಕೆ, ದಿಸ್ ಈಸ್ ದ ವಾಟ್ಸಪ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಆಫ್ ವೇದಾಂತ್ ಪಾಠಶಾಲೆ. ನಿಮ್ಗೆ ಯಾವುದಾದ್ರೂ ಕ್ವೆಶನ್ಸ್ ಡೌಟ್ ಇದ್ದು ಸಾಲ್ವ್ ಮಾಡೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂದರೆ ಈ ಪರ್ಟಿಕ್ಯುಲರ್ ವಾಟ್ಸಪ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ನಿಮ್ಮ ಕ್ವೆಶನ್ಸ್, ಡೌಟ್ಸ್, ಕ್ವೈರೀಸ್ ಏನೇ ಇದ್ರೂ ಪರವಾಗಿಲ್ಲ ಕಳಿಸಿ. ನಾವು ಆದಷ್ಟು ಬೇಗ ರಿಪ್ಲೈನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಪಿ ಎಸ್ ಐ ಸೆಷನ್ಸ್, ನಾವು ಪೇಪರ್ ಒನ್, ಪೇಪರ್ ಟೂ ಈ ರೀತಿಯಲ್ಲಿ ಡಿಸ್ಕಷನ್ಸ್ನ ನಡೆಸ್ತಾ ಇದ್ದೀವಿ. ಸೊ ಇವತ್ತು ನಾನು ನಿಮಗೆ ತೊಗೊಂಡು ಬಂದಿರುವಂತಹ ಕಾನ್ಸೆಪ್ಟ್ ಪೇಪರ್ ಒನ್ಗೆ ರಿಲೇಟ್ ಆಗಿದೆ. ಸೊ ಅದ್ಯಾವುದಾಗುತ್ತೆ ಅಂದರೆ ವಾಕ್ಯಗಳ ಅನುವಾದ, ಅಂದರೆ ಟ್ರಾನ್ಸ್ಲೇಷನ್ ಆಫ್ ಸೆಂಟೆನ್ಸಸ್. ಓಕೆ, ಸೊ ಇದರಲ್ಲಿ ಯಾವ ರೀತಿ ನಾನು ಇವತ್ತು ನಿಮಗೆ ತೊಗೊಂಡು ಬಂದಿದ್ದೀನಿ ಅಂತಂದರೆ, ನಿಮಗೆ ಸೆಂಟೆನ್ಸು ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಸೊ ಕನ್ನಡದಿಂದ ನೀವೇನು ಮಾಡಬೇಕಾಗುತ್ತೆ, ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ನಾನು ಇವತ್ತು ತೊಗೊಂಡು ಬಂದಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ, ಸೊ ಮೊದಲಿಗೆ ಅನುವಾದ, ತುಂಬ ಇಂಪಾರ್ಟೆಂಟ್ ಪದಗಳ ಅನುವಾದ ಹೇಗಿರುತ್ತೆ ಅಂತ. ಸೊ ನೋಡೋಣ ಬನ್ನಿ. ಮೊದಲನೇದು ಅಂತರ್ಜಾಲ. ಅಂತರ್ಜಾಲ ಅಂತಂದ್ರೆ ಇಂಟರ್ನೆಟ್ ಅಂತ ಹೇಳಬಹುದು. ಓಕೆ, ವಿಶ್ವವ್ಯಾಪಿ. ವಿಶ್ವವ್ಯಾಪಿ, ವಿಶ್ವ ಅಂದ್ರೇನಂತ ಹೇಳಬಹುದು, ವಿಶ್ವ ಅಂತಂದ್ರೆ ವರ್ಲ್ಡ್ ಅಂತ ಹೇಳಬಹುದು, ಅರ್ಥ ಆಗ್ತಾ ಇದೆಯಾ? ಸೊ ವಿಶ್ವ ಅಂತಂದ್ರೆ ಏನಂತ ಹೇಳಬಹುದು ನಾವು, ವರ್ಲ್ಡ್ ಅಂತ ಹೇಳ್ಬೋದು, ಅಂದ್ರೆ ಜಗತ್ತು ಅಂತ ಹೇಳಬಹುದು. ವ್ಯಾಪಿ ಅಂತ ಅಂದ್ರೆ ವೈಡ್, ವೈಡರ್ ಅಂತ ಆ ರೀತಿ ಬರುತ್ತೆ. ಓಕೆನಾ, ಸೊ ವ್ಯಾಪಿ ಅಂತಂದ್ರೆ ವೈಡ್, ವಿಶ್ವವ್ಯಾಪಿ ಅಂದ್ರೆ ವರ್ಲ್ಡ್ ವೈಡ್. ಸಂವಹನ, ಸಂವಹನ ಅಂದ್ರೆ ಕಮ್ಯುನಿಕೇಶನ್. ಶೈಕ್ಷಣಿಕ, ಶೈಕ್ಷಣಿಕ ಅಂದ್ರೆ ಅಕಾಡೆಮಿಕ್, ಶೈಕ್ಷಣಿಕ ವರ್ಷ, ಅಕಾಡೆಮಿಕ್ ಇಯರ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ಶೈಕ್ಷಣಿಕ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತೀವಿ, ಅಕಾಡೆಮಿಕ್ ಅಂತ ಹೇಳ್ತೀವಿ. ಜಾಲ, ಜಾಲ ಅಂದ್ರೆ ನೆಟ್ವರ್ಕ್. ದಾಖಲೆ, ದಾಖಲೆ ಅಂತಂದ್ರೆ ಡಾಕ್ಯುಮೆಂಟ್. ತುಂಬಾ ಜನ ನೀವು ಅಪ್ಲಿಕೇಶನ್ಸ್ ಹಾಕುವಾಗ ಇಂತಿಂತ ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ ಅಂತ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇತ್ತು, ಕರೆಕ್ಟ್ ಅಲ್ವಾ? ಸೊ ದಾಖಲೆ ಅಂತಂದ್ರೆ ಏನು, ದಾಖಲೆ ಅಂದ್ರೆ ಡಾಕ್ಯುಮೆಂಟ್ಸ್, ಅಂದ್ರೆ ನಿಮ್ಮ ಏನಿರುತ್ತೆ, ಫಸ್ಟ್ ಪಿ ಯು ಸಿ ಇಲ್ಲಾಂದ್ರೆ ಎಸ್ ಎಸ್ ಎಲ್ ಸಿ ಇಲ್ಲಾಂದ್ರೆ ಡಿಗ್ರಿ ಬೇಸ್ ಮೇಲೆ ಯಾವ್ದಾದ್ರು ಹಾಕಿದ್ರೆ, ಸೊ ಡಿಗ್ರಿ ಬೇಸ್ ಮೇಲೆ ಆ ರೀತಿಯಾದಂತಹ ಡಾಕ್ಯುಮೆಂಟ್ಸ್ನ ನಿಮ್ಗೆ ಕೇಳಿದ್ರು. ಸೊ ಅದೇ ರೀತಿಯಲ್ಲಿ ದಾಖಲೆ ಅಂತಂದ್ರೆ ಅದನ್ನ ಇಂಗ್ಲಿಷ್ನಲ್ಲಿ ನಾವು ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ತಾಂತ್ರಿಕ, ತಾಂತ್ರಿಕ ಅಂತಂದ್ರೆ ಟೆಕ್ನಾಲಜಿ, ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದನ್ನ ನಾವು ತಾಂತ್ರಿಕ ಅಂತ ಹೇಳ್ತೀವಿ. ಅದಾದ್ಮೇಲೆ ಅನುಷ್ಠಾನ, ಅನುಷ್ಠಾನ ಅಂತಂದ್ರೆ ಇಂಪ್ಲಿಮೆಂಟೇಷನ್, ಅಂದ್ರೆ ಏನಾದ್ರೂ ಒಂದನ್ನ ಅಳವಡಿಸೋದು. ಓಕೆನಾ, ಸೊ ಇಂಪ್ಲಿಮೆಂಟೇಷನ್. ಅಪಾರ, ಅಪಾರ ಅಂದ್ರೆ ತುಂಬಾ. ಓಕೆ, ಅದನ್ನ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತೀವಿ, ಇಮ್ಮೆನ್ಸ್ ಅಂತ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಇದು ಹೊಸ ಪದ ಇರಬಹುದು ನಿಮಗೆ, ಸೊ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಪಾರ ಅಂತಂದ್ರೆ ಇಮ್ಮೆನ್ಸ್ ಅಂತ ಆಗುತ್ತೆ. ಸಂದೇಹ, ಸಂದೇಹ ಅಂತಂದ್ರೆ ಡೌಟ್. ಓಕೆ, ಸೊ ಇವಾಗ ನಮ್ಮ ಸೆಂಟೆನ್ಸಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ಸೊ ಅಲ್ಲೂ ಕೂಡ ಬೇರೆ ಬೇರೆ ಪದಗಳಿದ್ದಾಗ ನಾನು ನಿಮ್ಗೆ ಅದರದ್ದು ಕೂಡ ಇಂಗ್ಲಿಷ್ನಲ್ಲಿ ಯಾವ ರೀತಿ ಹೇಳ್ತೀವಿ ಅಂತೆಲ್ಲ ಹೇಳ್ತೀನಿ, ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ಮೊದಲನೇದು, ಅಂತರ್ಜಾಲವು ಕಂಪ್ಯೂಟರ್ಗಳ ಅತಿ ದೊಡ್ಡ ವಿಶ್ವವ್ಯಾಪಿ ಸಂವಹನ ಜಾಲವಾಗಿದೆ. ಸೊ ನಮ್ಗಿಲ್ಲಿ ಗೊತ್ತು, ಅಂತರ್ಜಾಲ ಅಂದ್ರೆ ಏನಂತ ಗೊತ್ತು ನನಗೆ, ಇಂಟರ್ನೆಟ್ ಅಂತ ಗೊತ್ತು, ಕರೆಕ್ಟ್ ಅಲ್ವಾ? ಸೊ ಕಂಪ್ಯೂಟರ್ ಇದು ಹೀಗೆ ಇರುತ್ತೆ, ಚೇಂಜ್ ಆಗಲ್ಲ, ಆದ್ರೆ ಇಂಗ್ಲಿಷ್ನಲ್ಲಿ ಮಾತ್ರ ಬರಿತೀವಿ ಈ ರೀತಿಯಲ್ಲಿ ಕಂಪ್ಯೂಟರ್ ಅಂತ. ಅತಿ ದೊಡ್ಡ ಅಂತ ಹೇಳಿದ್ದಾರೆ, ಅತಿ ಅಂತಂದ್ರೆ ಮೋಸ್ಟ್ ಅಂತ ಹೇಳಬಹುದು, ದೊಡ್ಡ ಅಂತಂದ್ರೆ ಏನಂತ ಹೇಳಬಹುದು, ಲಾರ್ಜ್ ಅಂತ ಹೇಳಬಹುದು. ಅದಾದ್ಮೇಲೆ ವಿಶ್ವವ್ಯಾಪಿ, ವಿಶ್ವವ್ಯಾಪಿ ಅಂದ್ರೆ ಏನಂತ ಕಲ್ತ್ವಿ ನಾವು, ವರ್ಲ್ಡ್ ವೈಡ್ ಅಂತ ಕಲ್ತ್ವಿ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಸಂವಹನ ಅಂದ್ರೆ ಏನಂತ ಕಲ್ತ್ವಿ ನಾವು,
ಕಮ್ಯುನಿಕೇಶನ್ ಅಂತ ಕಲ್ತ್ವಿ. ಜಾಲ ಅಂತ ಏನಂತ, ಜಾಲ ಅಂತ ಕೂಡ ನಾವು ನೋಡಿದ್ವಿ, ಕರೆಕ್ಟ್ ಅಲ್ವಾ? ಜಾಲ ಅಂತಂದ್ರೆ ಏನಂತ ಹೇಳ್ಬಹುದು ನಾವು, ನೆಟ್ವರ್ಕ್. ಸೊ ಇವಾಗ ಎಲ್ಲ ಬಿಡಿಬಿಡಿಯಾಗಿ ಇದೆ, ಇದನ್ನ ನಾವು ಒಂದು ಕಡೆಗೆ ಹಾಕಿ ಒಂದು ಸೆಂಟೆನ್ಸ್ ನ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ನೋಡ್ಕೊಳ್ಳಿ, ಅಂತರ್ಜಾಲ ಅಂತಂದ್ರೆ ಇಂಟರ್ನೆಟ್ ಆಯ್ತು, ಕಂಪ್ಯೂಟರ್ ಅಂತ ಇದೆ, ಕಂಪ್ಯೂಟರ್ ಅಂತಾನೆ ತಗೊಳ್ಬೇಕು, ಗಣಕಯಂತ್ರ ಅಂತ ತಗೊಳ್ಳೋದಕ್ಕಾಗಲ್ಲ, ಕಂಪ್ಯೂಟರ್ ಅಂತಾನೆ ತಗೊಳ್ಳಿ. ಅತಿ ದೊಡ್ಡ ಅಂದ್ರೆ ತುಂಬಾ ದೊಡ್ಡದಾಗಿರೋದನ್ನು ಮೋಸ್ಟ್ ಲಾರ್ಜ್ ಅಂತ ತಗೊಂಡಿದ್ದೀನಿ. ಅದಾದ್ಮೇಲೆ ವಿಶ್ವವ್ಯಾಪಿ ಅಂದ್ರೆ ವರ್ಲ್ಡ್ ವೈಡ್, ಸಂವಹನ ಅಂದ್ರೆ ಕಮ್ಯುನಿಕೇಶನ್, ಜಾಲವಾಗಿದೆ ಅಂದ್ರೆ ನೆಟ್ವರ್ಕ್. ಇವಾಗ ಏನ್ ಮಾಡ್ಬೇಕು ಅಂತ ನಾನು ಹೇಳಿದೆ, ಇದನ್ನೆಲ್ಲ ಒಂದು ಕಡೆ ಕೂಡಿಸ್ಬಿಟ್ಟು ಕರೆಕ್ಟ್ ಆಗಿ ಒಂದು ಸೆಂಟೆನ್ಸ್ ನ ಮಾಡ್ಬೇಕಾಗತ್ತೆ. ಸೊ ನೋಡೋಣ ಬನ್ನಿ ಯಾವ ರೀತಿ ಆ ಸೆಂಟೆನ್ಸ್ ನ ಮಾಡೋದು ಅಂತ. ದ ಇಂಟರ್ನೆಟ್, ಸೊ ನೋಡ್ಕೊಳ್ಳಿ ಇಲ್ಲೇನಿದೆ, ಇಂಟರ್ನೆಟ್ ಅಂತ ಇದೆ, ಅಂತರ್ಜಾಲ ಬಂತ. ಅದಾದ್ಮೇಲೆ ನೆಕ್ಸ್ಟ್ ಈಸ್ ದ ಬಿಗ್ಗೆಸ್ಟ್, ಬಿಗ್ಗೆಸ್ಟ್ ಅಂತ ಅಂದ್ರೆ ಮೋಸ್ಟ್ ಲಾರ್ಜ್ ಅಂತ ಹೇಳಿದೆ, ಅದಕ್ಕೆ ಇನ್ನೊಂದು ಪದ ಏನಂತ ಹೇಳಬಹುದು, ಬಿಗ್ಗೆಸ್ಟ್ ಅಂತ ಹೇಳಬಹುದು. ವರ್ಲ್ಡ್ ವೈಡ್ ಕಮ್ಯುನಿಕೇಶನ್ ನೆಟ್ವರ್ಕ್ ಆಫ್ ಕಂಪ್ಯೂಟರ್ಸ್. ಇಲ್ಲಿ ನೋಡ್ಕೊಳ್ಳಿ ಯಾಕೆ ಈಸ್ ಅಂತ ತಗೊಂಡಿದ್ದಾರೆ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಸ್ ಯಾವಾಗ ತಗೊಳ್ಬೇಕಾಗುತ್ತೆ ಅದನ್ನೆಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಹೇಳ್ತೀನಿ ನಾನು. ಈಸ್ ಅಂತ ಅಂದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಇದು ರಿಲೇಟ್ ಆಗಿದೆ, ಅಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯಕಾಲ, ಮೂರು ಕಾಲಗಳಿದೆ, ಕರೆಕ್ಟ್ ಅಲ್ವಾ? ಸೊ ವರ್ತಮಾನ ಕಾಲ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದ ಇಂಟರ್ನೆಟ್ ಈಸ್ ದ ಬಿಗ್ಗೆಸ್ಟ್ ವರ್ಲ್ಡ್ ವೈಡ್ ಕಮ್ಯುನಿಕೇಶನ್ ನೆಟ್ವರ್ಕ್ ಆಫ್ ಕಂಪ್ಯೂಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಗಮನ ಇರಲಿ, ಯಾವಾಗ ನಾನು ವರ್ತಮಾನ ಕಾಲದಲ್ಲಿ ಮಾತಾಡ್ತಾ ಇರ್ತೀನಿ, ಅವಾಗ ನಾನು ಇದರಲ್ಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಯೂನಿವರ್ಸಲ್ ಟ್ರೂತ್ಸ್ ಅಂದ್ರೆ ಯಾವುದು ಯೂನಿವರ್ಸಲ್ ನಿಜ ಆಗಿರುತ್ತೆ. ಎಕ್ಸಾಂಪಲ್, ಸನ್ ರೈಸಸ್ ಇನ್ ದ ಈಸ್ಟ್ ಅಂದ್ರೆ ಸೂರ್ಯ ಯಾವಾಗ್ಲೂ ಪೂರ್ವದಲ್ಲಿ ಉದಯವಾಗುತ್ತಾನೆ, ಕರೆಕ್ಟ್ ಅಲ್ವಾ? ಅದು ಯೂನಿವರ್ಸಲ್ ಟ್ರೂತ್, ನಾನು ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಲೈಕ್ ವೆಸ್ಟ್ ಅಂದ್ರೆ ದಕ್ಷಿಣ ಇರಬಹುದು, ಇಲ್ಲ ಪಶ್ಚಿಮ ಇರಬಹುದು, ಸೊ ಆ ತರ ನಾನು ಹೇಳಕ್ಕಾಗಲ್ಲ. ಕೆಲವು ಯೂನಿವರ್ಸಲ್ ಟ್ರೂತ್ಸ್ ಇರ್ತವೆ, ನಾವು ಯಾವ ರೀತಿಯಲ್ಲಿ ಯೂನಿವರ್ಸಲ್ ಟ್ರೂತ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಗ್ಲೆಲ್ಲ ನಾವೇನ್ ಮಾಡ್ಬೇಕಾಗತ್ತೆ, ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ ಈಸ್ ಅನ್ನ ನೀವು ತಗೊಳ್ಬಹುದಾಗಿದೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಇಲ್ಲಿ ದ ಯಾಕೆ ಯೂಸ್ ಮಾಡಿದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ದ ಅನ್ನೋದು ಒಂದು ಆರ್ಟಿಕಲ್ ಆಗಿದೆ. ಓಕೆ, ಸೊ ಇದು ಇಂಟರ್ನೆಟ್ ಅಂದ್ರೆ ಏನಂತ ಹೇಳಬಹುದು ನಾವು, ನೌನ್. ನೌನ್ ಅಂದ್ರೆ ನಾಮಪದ, ನಾಮಪದ ಅಂದ್ರೆ ನಾಮಪದ ಅಂದ್ರೇನು, ಏನೇನು ನಾವು ಹೆಸರುಗಳನ್ನ ಹೇಳ್ತೀವಿ, ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳಬಹುದು, ಒಂದು ಜಾಗದ ಹೆಸರನ್ನ ಹೇಳಬಹುದು, ಅಥವಾ ಒಂದು ಯಾವ್ದಾದ್ರು ಪಕ್ಷಿಗಳ ಹೆಸರನ್ನು ಹೇಳಬಹುದು. ಸೊ ಆ ರೀತಿಯಲ್ಲಿ ನಾವೇನಾದ್ರೂ ಹೇಳ್ತೀವಲ್ವ, ನಾಮಪದ ಅಂದ್ರೆ ಅದಕ್ಕೆ ಹೆಸರು ಇರ್ತೀವಲ್ವ, ಅದನ್ನೇನಂತ ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಚೆನ್ನಾಗಿ ನಾಪಕ ಇಟ್ಕೊಳ್ಳಿ, ನೌನ್ ನ ಮುಂದೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ನೌನ್ ಏನ್ ಪದ ಇರ್ತಂದ್ರೆ ನಾಮ ಪದದ ಮುಂದೆ ನಮ್ಗೆ ಯಾವಾಗ್ಲೂ ಏನಾಗ್ಬೇಕಾಗತ್ತೆ, ಆರ್ಟಿಕಲ್ಸ್ ಬರ್ಬೇಕಾಗತ್ತೆ. ಆ ಆರ್ಟಿಕಲ್ಸ್ ಯಾವ್ದಾಗಿದೆ ಅಂದ್ರೆ ದ, ಎ ಮತ್ತೆ ಆನ್ ಅಂತ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾವಾಗ ನೀವು ಒಂದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಒಂದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾತಾಡ್ತಾ ಇದ್ದೀರಾ, ಅವಾಗ ನೀವು ದ ನ ತಗೊಳ್ಬೇಕಾಗತ್ತೆ. ನೀವು ಎ ಯಾವಾಗ ತಗೊಳ್ತೀರಾ ಅಂತಂದ್ರೆ ಜನರಲ್ ಆಗಿ ಮಾತಾಡ್ತಾ ಇರ್ತೀರಾ, ಅವಾಗ ನೀವು ಏನ ತಗೊಂತೀರಾ. ಆನ್ ನ ಯಾವಾಗ ತಗೊಂತೀರಾ ಅಂದ್ರೆ ಓವಲ್ಸ್, ಓವಲ್ಸ್ ಅಂದ್ರೆ ಯಾವ್ದು ಬರುತ್ತೆ, ಎ ಇ ಐ ಓ ಯು. ಸೊ ಯಾವಾಗ ನೀವು ಓವಲ್ ಪದಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕೂ ಮುಂಚೆ ನೀವು ಆನ್ ಅನ್ನ ತಗೊಳ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಬರ್ಡ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಸೊ ಇದು ಒಂದು ಎಕ್ಸಾಂಪಲ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಬರ್ಡ್ಗೂ ಮುಂಚೆ ನಾನಿಲ್ಲಿ ಒಂದು ಆರ್ಟಿಕಲ್ ನ ತಗೊಳ್ಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಾನೇನಾದ್ರೂ ಇಲ್ಲಿ ಎ ಬರ್ಡ್ ಅಂತ ತಗೊಂಡ್ರೆ ಇದು ಕರೆಕ್ಟ್ ಆಗಿ ಇರುತ್ತೆ. ಯಾಕೆ? ಪಕ್ಷಿ, ಪಕ್ಷಿ ಅಂತ ಬಂದಾಗ ಯಾವುದೋ ಒಂದು ಪಕ್ಷಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನಿಲ್ಲಿ ಹೇಳ್ತಾ ಇಲ್ಲ ಗುಬ್ಬಚ್ಚಿ ಅದು, ಅರ್ಥ ಆಗ್ತಾ ಇದೆಯಾ? ಅಥವಾ ಅದು ಕಾಗೆ ಅಂತ ನಾನೇನು ಹೇಳ್ತಾ ಇಲ್ಲ, ಸುಮ್ಮನೆ ಪಕ್ಷಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಆನ್ ದ ಹೋಲ್, ಕಾಮನ್ ಅಥವಾ ಜನರಲ್ ಆಗಿ ನಾನು ಯಾವ್ದಾದ್ರು ಒಂದು ನೌನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಏನ ತಗೊಳ್ಬೇಕಾಗತ್ತೆ. ಅಕಸ್ಮಾತ್ ನೋಡ್ಕೊಳ್ಳಿ, ಇಲ್ಲಿ ನಾನು ಇವಾಗ ದ ಸ್ಪ್ಯಾರೋ ಅಂತ ತಗೊಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ದ ಸ್ಪ್ಯಾರೋ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂತ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಅಂದ್ರೆ ಒಂದು ಗುಬ್ಬಚ್ಚಿ
ಆಕಾಶದಲ್ಲಿ ಹಾರಾಡ್ತಾ ಇದೆ ಅಂತ. ಸೊ ಈ ರೀತಿಯಾಗಿ ನಾನೇನು ಹೇಳ್ತೇನೆ, ಅಲ್ಲಿಗೆ ನಾನು ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಇಂಟರ್ನೆಟ್ ಅನ್ನೋ ಪದ ಏನಾಗಿತ್ತು, ಇಲ್ಲಿ ಸ್ಪೆಸಿಫೈ ಆಗಿತ್ತು. ಹಾಗಾಗಿ ಇಲ್ಲಿ ನಾವೇನಂತ ತಗೊಂಡಿದ್ದೀವಿ, ದ ಅಂತ ತಗೊಂಡಿದ್ದೀವಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಚೆನ್ನಾಗಿ ನೆನಪ ಇಟ್ಕೊಳ್ಳಿ, ನೀವು ಯಾವ್ದಾದ್ರು ಒಂದು ನೌನ್ ಅಂದ್ರೆ ನಾಮ ಪದನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಎ ಆ್ಯಂಡ್ ದ ಈ ಮೂರಲ್ಲಿ ಯಾವ್ದಾದ್ರು ತಗೊಳ್ಬೇಕಾಗತ್ತೆ. ಎ ಯಾವಾಗ ತಗೋತೀರಾ? ಕಾಮನ್ ಆಗಿ ಏನಾದ್ರು ತಗೊಳ್ತಾ ಇದ್ದೀರಾ ಅಂತಂದ್ರೆ, ಜನರಲ್ ಆಗಿ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಎ ತಗೊಳ್ತೀರಾ. ನೀವು ಎಕ್ಸಾಕ್ಟ್ ಆಗಿ ಒಂದು ಪರ್ಟಿಕ್ಯುಲರ್ ಥಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ದ ತಗೊಂತೀರಾ. ಅಥವಾ ನೀವು ಯಾವ್ದಾನ ಓವೆಲ್ಸ್ ಎ ಇ ಐ ಓ ಯು ಈ ಐದು ಲೆಟರ್ ಅಥವಾ ಈ ಐದು ಏನಿದೆ ಅಕ್ಷರಗಳಿಂದ ಸ್ಟಾರ್ಟ್ ಆಗೋ ಪದಗಳು ಶುರುವಾಗ್ತಾ ಇದೆ ಅಂದ್ರೆ ಅಲ್ಲಿನ ಆನ್ ತಗೊಳ್ತೀರಾ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಓಕೆ, ಎಸ್, ಅರ್ಥ ಆಗಿದೆಯಾ? ಮುಂದಿನ ಪ್ರಶ್ನೆ, ಮುಂದಿನ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ ನಾನು. ಅಂತರ್ಜಾಲವು ಲಕ್ಷಾಂತರ ಸಣ್ಣ ದೇಶೀಯ ಶೈಕ್ಷಣಿಕ ವ್ಯವಹಾರ ಸಂಸ್ಥೆ ಮತ್ತು ಸರಕಾರಿ ಜಾಲಗಳನ್ನು ಹೊಂದಿದೆ. ಇದು ಹಲವಾರು ವಿಭಿನ್ನ ರೀತಿಯ ಮಾಹಿತಿಯನ್ನು ಒಯ್ಯುತ್ತದೆ. ಸೊ ಅಂತರ್ಜಾಲ ಅಂದ್ರೆ ನಮಗೆ ಗೊತ್ತಿದೆ ಏನಂತ, ಇಂಟರ್ನೆಟ್ ಅಂತ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಲಕ್ಷಾಂತರ ಅಂತ ಹೇಳಿದ್ದಾರೆ. ಸೊ ಲಕ್ಷಾಂತರ ಅಂತಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳ್ತೀವಿ, ಮಿಲಿಯನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಅದಾದ್ಮೇಲೆ ನೋಡ್ಕೊಳ್ಳಿ, ದೇಶೀಯ ಅಂತ ಹೇಳಿದ್ದಾರೆ. ದೇಶೀಯ ಅಂತ ಅಂದ್ರೆ ಡೊಮ್ಯಾಸ್ಟಿಕ್, ದೇಶೀಯ ಅಂದ್ರೆ ಡೊಮ್ಯಾಸ್ಟಿಕ್. ಶೈಕ್ಷಣಿಕ ಅಂತಂದ್ರೆ ನಾವ್ ಆವಾಗ್ಲೇ ನೋಡಿದ್ವಿ ಏನಂತ, ಅಕಾಡೆಮಿಕ್ ಅಂತ ನೋಡಿದ್ವಿ. ಅದಾದ್ಮೇಲೆ ವ್ಯವಹಾರ, ನಿಮಗ್ ಗೊತ್ತೇ ಇದೆ ಇದು, ಕರೆಕ್ಟ್ ಅಲ್ವಾ? ಬಿಸ್ನೆಸ್, ವ್ಯವಹಾರ ಅಂದ್ರೆ ಬಿಸ್ನೆಸ್. ಅದಾದ್ಮೇಲೆ ಸಂಸ್ಥೆ, ಸಂಸ್ಥೆ ಅಂತಾರೆ ಏನಂತ ಹೇಳ್ಬೋದು, ಕಂಪನಿ ಇರ್ಬೋದು, ಫರ್ಮ್ ಇರ್ಬೋದು. ಸೊ ಯಾವ ರೀತಿ ಆದ್ರೂ ಅದನ್ನ ನಾವಿಲ್ಲಿ ಹೇಳಬಹುದಾಗಿದೆ. ನಾನು ಜಸ್ಟ್ ಇವಾಗ ಸುಮ್ಮನೆ ಕಂಪನಿ ಅಂತ ತಗೊಳ್ತಾ ಇದ್ದೀನಿ, ಆಮೇಲೆ ಇದನ್ನ ಚೇಂಜ್ ಮಾಡೋಣ. ಮತ್ತು ಸರಕಾರಿ, ಸರಕಾರಿ ಅಂತಂದ್ರೆ ಏನಂತ ಹೇಳಬಹುದು, ಗವರ್ನಮೆಂಟ್ ಅಂತ ಹೇಳಬಹುದು. ಸೊ ಜಾಲಗಳನ್ನು ಅಂದ್ರೆ ಏನಂತ ಹೇಳಬಹುದು, ನೆಟ್ವರ್ಕ್ಸ್ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ? ಹೇಳ್ತಾ ಇರೋದು ನೆಟ್ವರ್ಕ್ಸ್ ಅಂತ ಹೇಳಬಹುದು. ಓಕೆ, ದೆನ್ ಅದಾದ್ಮೇಲೆ ಇದು ಹಲವಾರು ವಿಭಿನ್ನ. ಸೊ ವಿಭಿನ್ನ ಅಂತಂದ್ರೆ ಡಿಫ್ರೆಂಟ್, ವಿಭಿನ್ನ ಅಂದ್ರೆ ಏನಂತ ಹೇಳ್ಬೋದು, ವಿಚಿತ್ರ ಅಂದ್ರೆ ಬೇರೆ ಯಾವುದೋ ಒಂದು ಒಂದು ರೀತಿಯಲ್ಲಿ ಬಿಟ್ಟು ಬೇರೆ ತರ ಇರ್ತಲ್ಲ, ಅದನ್ನ ಏನಂತ ಹೇಳ್ಬಹುದು, ಡಿಫ್ರೆಂಟ್ ಅಂತ ಹೇಳಬಹುದು. ಮಾಹಿತಿ ಅಂದ್ರೆ ಏನಂತ ಹೇಳಬಹುದು ನಾವು, ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್ ಅಂತ ಹೇಳಬಹುದು. ಒಯ್ಯುತ್ತದೆ ಅಂತಂದ್ರೆ ಪ್ರೊವೈಡ್ ಅಂತ ಈ ರೀತಿಯಲ್ಲಿ ಹೇಳಬಹುದು. ಓಕೆ, ಸೊ ಈ ರೀತಿಯಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಏನು ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅದನ್ನ ಇಂಗ್ಲಿಷ್ ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಫಸ್ಟ್ ಆಫ್ ಆಲ್ ಗೊತ್ತಾಗ್ಬೇಕು. ನಿಮಗ್ ಗೊತ್ತಾಯ್ತು ಅಂತಂದ್ರೆ ನಾನು ಈ ರೀತಿ ಬರ್ದಿದ್ದೀನಲ್ವಾ, ಈ ರೀತಿಯಲ್ಲಿ ನೀವೇನ್ ಮಾಡ್ಕೋಬಹುದು, ಅದನ್ನ ಬರ್ಕೊಂಡು ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಆಗಿ ನೀವು ಅದನ್ನ ಮಾಡಬಹುದಾಗಿದೆ. ಬಟ್ ಈ ರೀತಿಯಾಗಿ ನಿಮ್ಗೆ ಕೊಟ್ಟಿದ ತಕ್ಷಣ ಒಂದು ಲೈನ್ ನ ನೀವು ಅದನ್ನ ಕನ್ವರ್ಟ್ ಮಾಡುವಷ್ಟು ನಿಮ್ಗೆ ಕೆಪಾಸಿಟಿ ಇರ್ಬೇಕು. ಕನ್ವರ್ಟ್ ಮಾಡಿದ ನಂತರ ಒಂದು ನಿಮಿಷಕ್ಕೆ ನೀವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಬೋದು. ಓಕೆ, ಸೊ ಈ ರೀತಿಯಲ್ಲಿ ಕನ್ವರ್ಟ್ ಮಾಡ್ತೀವಿ, ಅದನ್ನ ಯಾವ ರೀತಿ ಸೆಂಟೆನ್ಸ್ ಮಾಡ್ತೀವಿ ನೋಡ್ಕೊಳ್ಳಿ. ಇಂಟರ್ನೆಟ್ ಹ್ಯಾಸ್ ಮಿಲಿಯನ್ಸ್ ಆಫ್ ಸ್ಮಾಲರ್ ಡೊಮ್ಯಾಸ್ಟಿಕ್ ಅಂದ್ರೆ ದೇಶೀಯ, ಕರೆಕ್ಟ್ ಅಲ್ವಾ? ನೋಡ್ಕೊಳ್ಳಿ, ಇಂಟರ್ನೆಟ್ ಅಂದ್ರೆ ಅಂತರ್ಜಾಲ ಅಂತ ಬಂತು, ಲಕ್ಷಾಂತರ ಅಂದ್ರೆ ಮಿಲಿಯನ್ಸ್ ಅಂತ ಬಂತು, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ಸ್ಮಾಲರ್ ಡೊಮ್ಯಾಸ್ಟಿಕ್, ಅಕಾಡೆಮಿಕ್, ಬಿಸ್ನೆಸ್ ಏಜೆನ್ಸಿ ಅಂಡ್ ಗವರ್ನಮೆಂಟ್ ನೆಟ್ವರ್ಕ್ಸ್, ಕರೆಕ್ಟಾ? ವಿಚ್ ಟುಗೆದರ್ ಕ್ಯಾರಿ ಮೆನಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಫಾರ್ಮೇಶನ್. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಗಮನ ಕೊಡ್ಬೇಕಾಗಿರೋದು ಯಾವುದಕ್ಕೆ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಹ್ಯಾಸ್ಗೆ, ಅದಾದ್ಮೇಲೆ ಇದಕ್ಕೆ, ಆಫ್ಗೆ. ಕನ್ನಡದಲ್ಲಿ ಯಾವು ಬರಲ್ಲ, ಕನ್ನಡದಲ್ಲಿ ನೋಡ್ಕೊಳ್ಳಿ ಅಂತರ್ಜಾಲವು ಅಂತ ಇದೆ, ಇಂಗ್ಲಿಷ್ ನಲ್ಲಿ ಇಂಟರ್ನೆಟ್ ಅಂತ ಮಾತ್ರ ಇದೆ. ಸೊ ಈ ವು ಅನ್ನೋ ಪದ ಎಲ್ಲೋಯ್ತು, ಅದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಇಂಥವನ್ನ ನೀವು ತುಂಬಾ ಗಮನ ಇಟ್ಟು ಕಲಿಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ ಏನಂತ ಹೇಳಿದರೆ, ಅಂತರ್ಜಾಲವು ಲಕ್ಷಾಂತರ ಅಂತ ಹೇಳಿದ್ದಾರೆ. ಇಂಟರ್ನೆಟ್ ಮಿಲಿಯನ್ಸ್, ಅದು ಸೆಂಟೆನ್ಸ್ ನ ಕರೆಕ್ಟ್ ಆಗಿ ಫಾರ್ಮ್ ಮಾಡಲ್ಲ, ಅದ್ರ ಮಧ್ಯಕ್ಕೆ ನಾವೇನಾದ್ರೂ ಒಂದನ್ನ ತಗೊಳ್ಳೇಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ, ವರ್ತಮಾನಕ್ಕೆ ಸಂಬಂಧಪಟ್ಟಿದೆ, ತಿರ್ಗಾ ಯಾವ್ದಾಗುತ್ತೆ ಅದು, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಆಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅಂದ್ರೆ ನಾವು ಯಾವ್ದಾದ್ರೂ ಒಂದು ಕಾಲದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ಟೈಮ್ ನ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ, ನಾವಿಲ್ಲಿ ಏನ್ ಮಾಡ್ಬೇಕಾಗತ್ತೆ, ಹ್ಯಾಸ್ ಅನ್ನ ತಗೊಳ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಅದಾದ್ಮೇಲೆ ನೆಕ್ಸ್ಟ್ ಆಫ್ ಅಂತ ಇದೆ.
ಆಫ್ ಅಂತ ಅಂದ್ರೆ ಇದನ್ನ ನಾವೇನಂತ ಹೇಳ್ತೀವಿ, ಇದನ್ನ ನಾವು ಹೇಳ್ತೀವಿ ಪ್ರಿಪೋಸಿಷನ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ನಾನು ನಿಮ್ಗೆ ಮುಂದಿನ ಸೆಷನ್ಸ್ ನಲ್ಲಿ ಈ ಬೇಸಿಕ್ ಗ್ರಾಮರ್ ಏನಿದೆ, ಪಾರ್ಟ್ಸ್ ಆಫ್ ಸ್ಪೀಚಸ್ ಏನ್ ಬರುತ್ತೆ, ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಟೆನ್ಸಸ್ ಏನ್ ಬರುತ್ತೆ, ಅದಾದ್ಮೇಲೆ ಆರ್ಟಿಕಲ್ಸ್ ಏನ್ ಬರುತ್ತೆ, ಇದನ್ನ ನಾನು ನೆಕ್ಸ್ಟ್ ಸೆಷನ್ಸ್ ನಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಸುಮ್ಮನೆ ನೋಡ್ಕೊಂಡಿರಿ, ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಏನ ಹೇಳುತ್ತೆ, ಯಾವುದೋ ಒಂದು ಕೆಲಸ ನಾವು ಮುಂಚೆ ಪೂರ್ವದಲ್ಲೇ ಮುಗಿಸ್ಬಿಟ್ಟಿರ್ತೀವಿ ಅಂದ್ರೆ ಹಿಂದೆ ಮುಗಿದಿರುತ್ತೆ, ಸಾರಿ ಹಿಂದೆ ಸ್ಟಾರ್ಟ್ ಆಗಿರುತ್ತೆ, ಬಟ್ ಇವಾಗ ತಾನೇ ಜಸ್ಟ್ ಮುಗಿದಿರುತ್ತೆ, ಅದನ್ನ ನಾವೇನಂತ ಹೇಳಬಹುದು ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಆ ರೀತಿಯಲ್ಲಿ ಮುಂದಿನ ಸೆಷನ್ಸ್ ನಲ್ಲಿ ನಾನು ನಿಮ್ಗೆ ಅದನ್ನ ತಿಳಿಸ್ತೀನಿ. ಓಕೆ ಗೈಸ್? ಸೊ ಈಗ ಜಸ್ಟ್ ನೀವೇನ್ ಗಮನ ಕೊಡಬೇಕು ಅಂತಂದ್ರೆ, ಹೇಗೆ ಕನ್ನಡ ಪದನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದು. ಸಪೋಸ್ ನಿಮ್ಗೆ ಟ್ರಾನ್ಸ್ಲೇಷನ್ ಗೊತ್ತಾಯ್ತು ಅಂತಂದ್ರೆ ನೀವು ಆರಾಮಾಗಿ ಗ್ರಾಮರ್ನ ಕಲಿತು ಅದಕ್ಕೆ ನೀವು ಅಡ್ಜಸ್ಟ್ ನ ಮಾಡಬಹುದಾಗಿದೆ. ಓಕೆ, ಮುಂದಿನ ಸೆಂಟೆನ್ಸ್ಗೆ ಹೋಗ್ತಾ ಇದ್ದೀನಿ ನಾನು. ವರ್ಲ್ಡ್ ವೈಡ್ ವೆಬ್ ತನ್ನ ದೊಡ್ಡ ಸೇವೆಗಳಲ್ಲಿ ಒಂದಾಗಿದೆ. ಗಮನ ಇಟ್ಕೊಳ್ಳಿ, ಇದು ವರ್ಲ್ಡ್ ವೈಡ್ ವೆಬ್, ಇದು ಯಾವುದೇ ರೀತಿಯಲ್ಲೂ ಚೇಂಜ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಇದನ್ನ ಹೀಗೆ ಬರಿತೀವಿ ನಾವು, ವರ್ಲ್ಡ್ ವೈಡ್ ವೆಬ್. ತನ್ನ ಅಂತಂದ್ರೆ ಇಟ್ಸ್ ಅಂತ ಹೇಳಬಹುದು. ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ದೊಡ್ಡ ಅಂತಂದ್ರೆ ಅಗೇನ್ ಒಂದು ಬಿಗ್ ಅಂತ ಹೇಳಬಹುದು, ಇಲ್ಲ ಬಿಗ್ಗೆಸ್ಟ್ ಅಂತ ಹೇಳಬಹುದು, ಅಥವಾ ಲಾರ್ಜ್ ಅಂತ ಹೇಳಬಹುದಾಗಿದೆ. ಸೊ ಸೇವೆಗಳು ಅಂತಂದ್ರೆ ಏನಂತ ಹೇಳ್ತೀವಿ ನಾವು, ಸರ್ವೀಸಸ್ ಅಂತ ಹೇಳ್ತೀವಿ. ಒಂದಾಗಿದೆ ಅಂದ್ರೆ ಇಟ್ ಈಸ್ ಒನ್ ಆಫ್ ಅಂತ ಹೇಳ್ತೀವಿ. ಅಂದ್ರೆ ಒಂದಾಗಿದೆ ಅಂತ ಅಂದ್ರೆ ಅದು ಒಂದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಇದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ವರ್ಲ್ಡ್ ವೈಡ್ ವೆಬ್ ತನ್ನ ದೊಡ್ಡ ಸೇವೆಗಳಲ್ಲಿ ಒಂದಾಗಿದೆ ಅಂದ್ರೆ ಆ ಸೇವೆಗಳು ಏನ್ ಮಾಡ್ತಾರೆ, ಆ ಸೇವೆಗಳಲ್ಲಿ ಈ ವರ್ಲ್ಡ್ ವೈಡ್ ವೆಬ್ ಅನ್ನೋದು ಕೂಡ ಒಂದಾಗಿದೆ. ಅಂದ್ರೆ ಎಷ್ಟೊಂದಿದೆ ಅದರಲ್ಲಿ ಒಂದನ್ನ ತಗೊಂಡು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಬನ್ನಿ ಈ ರೀತಿಯಾಗಿ ಜಂಬಲ್ ಆಗಿರೋದನ್ನ ಮಿಕ್ಸ್ ಆಗಿರೋದನ್ನ ಯಾವ ರೀತಿ ಒಂದು ಫಾರ್ಮೆಟ್ ಮಾಡೋದು ಅಂತ. ದ ವರ್ಲ್ಡ್ ವೈಡ್ ವೆಬ್ ಗಮನ ಕೊಡ್ತಾ ಇದ್ದೀರಾ? ವರ್ಲ್ಡ್ ವೈಡ್ ವೆಬ್ ಅನ್ನೋದು ಕೂಡ ಏನಾಯ್ತು, ಅದು ಕೂಡ ಒಂದು ನೌನ್ ಆಗಿದೆ. ಸೊ ಅದಕ್ಕೂ ಮುಂಚೆ ನೀವು ನೋಡ್ತಾ ಇದ್ದೀರಾ ದ ಇನ್ನ ಯೂಸ್ ಮಾಡಿದೀವಿ. ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ವಿಸಸ್ ಅಂತ ಹೇಳಿದ್ದಾರೆ. ಈಸ್ ಒನ್ ಆಫ್ ದ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈಸ್ ಎಲ್ಲಿ ಯೂಸ್ ಮಾಡ್ತೀರಾ, ಯಾವಾಗ ನೀವು ವರ್ತಮಾನದ ಬಗ್ಗೆ ಮಾತಾಡ್ತಾ ಇರ್ತೀರಾ ಅಂದ್ರೆ ಪ್ರೆಸೆಂಟ್ ಬಗ್ಗೆ ಮಾತಾಡ್ತಾ ಇರ್ತೀರಾ, ಅವಾಗ ಈಸ್ ಮಾಡ್ತೀರಾ. ಒನ್ ಆಫ್ ಅಂತ ಹೇಳಿದೆ ಅಂದ್ರೆ ಏನಂತ ಹೇಳಿದೆ, ಒಂದಾಗಿದೆ. ತನ್ನ ಅಂತಂದ್ರೆ ಏನಂತ ಹೇಳ್ಬಹುದು ನಾವು, ಇಟ್ಸ್ ಅಂತ ಹೇಳ್ಬಹುದು. ಬಿಗ್ಗೆಸ್ಟ್ ಅಂದ್ರೆ ಏನಂತ ಹೇಳ್ಬಹುದು, ದೊಡ್ಡ. ಸರ್ವಿಸಸ್ ಅಂದ್ರೆ ಏನಂತ ಹೇಳ್ಬಹುದು, ಸೇವೆಗಳು ಅಂತ ಹೇಳ್ಬಹುದು. ಸೊ ಇದು ಫೈನಲಿ ಯಾವ ರೀತಿ ಹೇಳ್ಬಹುದು, ದ ವರ್ಲ್ಡ್ ವೈಡ್ ವೆಬ್ ಈಸ್ ಒನ್ ಆಫ್ ಇಟ್ಸ್ ಬಿಗ್ಗೆಸ್ಟ್ ಸರ್ವಿಸಸ್, ಈ ರೀತಿಯಾಗಿ ನಾನು ಇದನ್ನ ಹೇಳ್ಬಹುದಾಗಿದೆ. ಓಕೆ, ಮುಂದಿನ ಲೈನ್ಗೆ ಹೋಗ್ತಾ ಇದ್ದೀನಿ ನಾನು. ಎಲೆಕ್ಟ್ರಾನಿಕ್ ಮೇಲ್, ಆನ್ಲೈನ್ ಚಾಟ್, ಫೈಲ್ ವರ್ಗಾವಣೆ ಮತ್ತು ಇಂಟರ್ಲಿಂಕ್ಡ್ ವೆಬ್ ಪುಟಗಳು ಮತ್ತು ವರ್ಲ್ಡ್ ವೈಡ್ ವೆಬ್ನ ಇತರ ದಾಖಲೆಗಳಂತಹ ಇಂಟರ್ನೆಟ್ಗೆ ಅನೇಕ ವಿಷಯಗಳನ್ನು ಬಳಸಲಾಗುತ್ತದೆ. ಇಲ್ಲಿ ಚೇಂಜ್ ಆಗದೆ ಇರೋದನ್ನ ನಾನು ಹೇಳ್ತೀನಿ. ಇವು ಎಲೆಕ್ಟ್ರಾನಿಕ್ ಮೇಲ್, ಆನ್ಲೈನ್ ಚಾಟ್, ಫೈಲ್ ವರ್ಗಾವಣೆ. ವರ್ಗಾವಣೆ ಅಂತಂದ್ರೆ ಟ್ರಾನ್ಸ್ಫರ್. ಓಕೆನಾ? ಸೊ ಯಾರೋ ನಮ್ಮ ಪರಿಚಯದವರು ವರ್ಗಾವಣೆ ಆದ್ರು ಅಂತ ಹೇಳ್ತೀವಿ ಅಂದ್ರೆ ಅವರಿಗೆ ಟ್ರಾನ್ಸ್ಫರ್ ಸಿಕ್ತು ಅಂತ. ಓಕೆನಾ? ವರ್ಗಾವಣೆ ಅಂದ್ರೆ ಟ್ರಾನ್ಸ್ಫರ್, ಮತ್ತು ಅಂದ್ರೆ ಆ್ಯಂಡ್ ಅಂತ ಬರುತ್ತೆ. ಓಕೆ, ಇಂಟರ್ಲಿಂಕ್ಡ್ ವೆಬ್ ಇದು ಕೂಡ ಚೇಂಜ್ ಆಗದೆ ಇರೋದು ಅಂತ ನಾನು ಹೇಳ್ತಾ ಇದ್ದೀನಿ. ಪುಟ ಅಂತಂದ್ರೇನು? ಪೇಜಸ್. ಪುಟಗಳು ಅಂತ ಅಂದ್ರೇನು? ಪೇಜಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಸೊ ಪುಟಗಳು ಅಂತಂದ್ರೆ ಪೇಜಸ್. ಅಗೇನ್ ತಿರ್ಗಾ ಮತ್ತು ಅಂತ ಇದೆ, ಅಂಡ್ ಅಂತ ಹೇಳ್ಬಹುದು. ವರ್ಲ್ಡ್ ವೈಡ್ ವೆಬ್ನ ಅಂತ ಹೇಳಿದ ಅಂದ್ರೆ ವರ್ಲ್ಡ್ ವೈಡ್ ವೆಬ್ಸ್ ಅಂತ ನಾವು ಆ ರೀತಿಯಲ್ಲಿ ಹೇಳ್ಬಹುದು, ಚೇಂಜ್ ಆಗಲ್ಲ. ಇತರೆ ದಾಖಲೆಗಳಂತಹ, ಸೊ ಇತರೆ ಅಂತಂದ್ರೆ ಇನ್ನ ಯಾವ್ಯಾವ್ದು ಮಿಕ್ಕಿರುತ್ತೆ ಅದನ್ನ. ಸೊ ದಾಖಲೆ ಅಂದ್ರೆ ನಾವೇ ನೋಡಿದ್ದೀವಿ ಆಗ್ಲಿ ಏನಂತ, ಡಾಕ್ಯುಮೆಂಟ್. ಅದಾದ್ಮೇಲೆ ಇಂಟರ್ನೆಟ್ ತಿರ್ಗಾ ಚೇಂಜ್ ಆಗಲ್ಲ, ಇದನ್ನ ಹಂಗೆ ತಗೊಳ್ತೀವಿ. ಅಥವಾ ಒಂದೊಂದ್ಸರ್ತಿ ಇದನ್ನ ಅಂತರ್ಜಾಲ ಅಂತ ಕೊಡ್ತಾರೆ. ಗಮನ ಇಟ್ಟು ನೋಡ್ಕೊಳ್ಳಿ, ಇಂಟರ್ನೆಟ್ ಅಂತ ಕೊಟ್ರೆ ನೀವು ಇಂಟರ್ನೆಟ್ ಅಂತ ತಗೊಳ್ಳಿ, ಅಂತರ್ಜಾಲ ಅಂತ ಕೊಟ್ರೆ ಅದನ್ನ ಇಂಗ್ಲಿಷ್ ಕನ್ವರ್ಟ್ ಮಾಡಿ ಇಂಟರ್ನೆಟ್ ಅಂತ ತಗೊಳ್ಳಿ. ಓಕೆನಾ? ಸೊ ಅನೇಕ ವಿಷಯಗಳನ್ನು ಬಳಸಲಾಗುತ್ತದೆ. ಬಳಸಲಾಗುತ್ತದೆ ಅಂತಂದ್ರೆ ಯೂಸ್ ಮಾಡ್ತೀವಿ ಅಂತ, ಯೂಸ್ ಅಂತ ಹೇಳಬಹುದು. ಓಕೆನಾ? ಸೊ ಇಲ್ಲೇನಿದೆ, ವಿಷಯಗಳು. ಸೊ ವಿಷಯಗಳು ಅಂತಂದ್ರೆ ಇದನ್ನ ನಾನು ಎರಡು ಮೂರು ರೀತಿಯಲ್ಲಿ ಹೇಳ್ಬಹುದು. ಸದ್ಯಕ್ಕೆ ನಾನು ವಿಷಯ ಅಂತಂದ್ರೆ ಸಬ್ಜೆಕ್ಟ್ ಅಂತ ತಗೊಳ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದನ್ನ ಸೆಂಟೆನ್ಸ್ಗೆ ಹಾಕ್ಬೇಕಾಗತ್ತೆ ಅಂತ. ಓಕೆ, ಸೊ ಬನ್ನಿ ನೋಡೋಣ. ದ ಇಂಟರ್ನೆಟ್ ಈಸ್ ಯೂಸ್ಡ್ ಫಾರ್ ಮೆನಿ ಥಿಂಗ್ಸ್. ಇಂಟರ್ನೆಟ್ ಅನ್ನೋದು ತುಂಬಾ
ಕೆಲಸಗಳಿಗೆ ನಾವಿಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಚ್ ಆಸ್ ಯಾವ್ಯಾವ ಕೆಲಸಗಳಲ್ಲಿ ಯೂಸ್ ಮಾಡ್ತೀವಿ ನೋಡ್ಕೊಳ್ಳಿ, ನಾನು ಹೇಳ್ದೆ ಚೇಂಜ್ ಆಗಲ್ಲ ಅಂತ. ಎಲೆಕ್ಟ್ರಾನಿಕ್ ಮೇಲ್ ಚೇಂಜ್ ಆಗಿಲ್ಲ, ಕರೆಕ್ಟ್ ಅಲ್ವಾ? ಆನ್ಲೈನ್ ಚಾಟ್ ಇದು ಕೂಡ ಚೇಂಜ್ ಆಗಿಲ್ಲ. ಫೈಲ್ ಅನ್ನೋದು ಚೇಂಜ್ ಆಗಿಲ್ಲ, ಆದ್ರೆ ವರ್ಗಾವಣೆ ಅನ್ನೋದು ಟ್ರಾನ್ಸ್ಫರ್ ಅಂತ ಆಗಿದೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ಅಂತ ಹೇಳಿದೆ ಮತ್ತು ಅಂತ. ಅದಾದ್ಮೇಲೆ ನೆಕ್ಸ್ಟ್ ದ ಇಂಟರ್ಲಿಂಕ್ಡ್ ವೆಬ್ ಪೇಜಸ್ ಅಂತ ಇಲ್ಲಿ ಬಂದಿತ್ತು. ಇಂಟರ್ಲಿಂಕ್ಡ್ ವೆಬ್ ಪುಟಗಳು, ಪುಟಗಳು ಅಂದ್ರೇನಂತ ಹೇಳಿದೆ ನಾನು, ಪೇಜಸ್. ಓಕೆ. ಆ್ಯಂಡ್ ಇತರ ದಾಖಲೆಗಳಂತ, ಇತರ ಅಂತಂದ್ರೆ ಅದರ್, ಡಾಕ್ಯುಮೆಂಟ್ಸ್ ಅಂದ್ರೆ ದಾಖಲೆಗಳು, ಅರ್ಥ ಆಗ್ತಾ ಇದೆಯಾ? ಆಫ್ ದಿ ವರ್ಲ್ಡ್ ವೈಡ್ ವೆಬ್, ವರ್ಲ್ಡ್ ವೈಡ್ ವೆಬ್ ಕೂಡ ಇಲ್ಲಿ ಏನಾಗಿಲ್ಲ, ಚೇಂಜ್ ಆಗಿಲ್ಲ. ಸೊ ಈ ರೀತಿಯಾಗಿ ಫಸ್ಟ್ ನೀವು ಚೆನ್ನಾಗಿ ಕನ್ವರ್ಷನ್ನ ಕಲ್ತ್ಕೊಳ್ಳಿ. ಕನ್ವರ್ಷನ್ನ ಕಲ್ತಿದ್ದಾದ್ಮೇಲೆ ಬೇಸಿಕ್ ಗ್ರಾಮರ್ ಗೊತ್ತಾಯಿತು ಅಂತಂದ್ರೆ ಆರಾಮಾಗಿ ಸೆಂಟೆನ್ಸ್ಗೆ ನಾವು ಇದನ್ನ ಹಾಕಬಹುದಾಗಿದೆ. ಓಕೆ, ಮುಂದಿನ ಸೆಂಟೆನ್ಸ್ ಕಡೆ ಹೋಗ್ತಾ ಇದ್ದೀನಿ. ಪ್ರವೇಶ ಮತ್ತು ಬಳಕೆಗೆ ಎರಡು ತಾಂತ್ರಿಕ ಅನುಷ್ಠಾನ ಅಥವಾ ನೀತಿಗಳಲ್ಲಿ ಇಂಟರ್ನೆಟ್ ಯಾವುದೇ ಕೇಂದ್ರೀಕೃತ ಆಡಳಿತವನ್ನು ಹೊಂದಿಲ್ಲ. ಪ್ರತಿ ಘಟಕ ನೆಟ್ವರ್ಕ್ ತನ್ನದೇ ಆದ ನೀತಿಗಳನ್ನು ಹೊಂದಿಸುತ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾವೇನೇನು ಕಲ್ತ್ವಿ, ತಾಂತ್ರಿಕ ಅಂದ್ರೇನಂತ ಕಲ್ತ್ವಿ ನಾವು, ಟೆಕ್ನಾಲಜಿಕಲ್ ಅಂತ ಕಲ್ತ್ವಿ, ಅನುಷ್ಠಾನ ಅಂದ್ರೇನಂತ ಕಲ್ತ್ವಿ, ಇಂಪ್ಲಿಮೆಂಟೇಷನ್ ಅಂತ ಕಲ್ತ್ವಿ. ನೀತಿ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಸ್ ಮಾಡುವಾಗ ಹೇಳಿದ್ದೀನಿ. ಅಂದ್ರೇನಂತ ಹೇಳಬಹುದು ನಾವು ಇದನ್ನ, ಪಾಲಿಸೀಸ್ ಅಂತ ಹೇಳಬಹುದು. ಇಂಟರ್ನೆಟ್ ಚೇಂಜ್ ಆಗಲ್ಲ, ಅಂತರ್ಜಾಲ ಅಂತ ಕೊಟ್ಟಿಲ್ಲ, ಇಂಟರ್ನೆಟ್ ಆರಾಮಾಗಿ ನಾವು ಬರಿಬಹುದು, ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಲ್ಲಿ ಏನಾಗುತ್ತೆ, ನೆಟ್ವರ್ಕ್ ಇದೆ, ಅದಾದ್ಮೇಲೆ ಕೇಂದ್ರೀಕೃತ, ಇದನ್ನು ಕೂಡ ನಾನು ಪ್ರಿವಿಯಸ್ ಸೆಷನ್ಸ್ ಮಾಡುವಾಗ ಹೇಳಿದ್ದೀನಿ. ಕೇಂದ್ರೀಕೃತ, ಕೇಂದ್ರ ಅಂದ್ರೆ ಕೇಂದ್ರಿ ಅಂತ ಏನಂತ ಹೇಳ್ಬೋದು, ಸೆಂಟ್ರಲ್, ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಈಗ ಕೇಂದ್ರ ಸರ್ಕಾರ ಅರ್ಥ ಆಗ್ತಾ ಇದೆ, ಸೆಂಟ್ರಲ್ ಗವರ್ನಮೆಂಟ್. ಸೊ ಆ ರೀತಿಯಾಗಿ ನೆಪ ಇಟ್ಕೊಳ್ಳಿ ಕೆಲವು. ಸೊ ಕೇಂದ್ರೀಕೃತ ಅಂತಂದ್ರೆ ಸೆಂಟ್ರಲೈಸ್ಡ್ ಅಂತ ಹೇಳ್ತೀವಿ, ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಸೊ ಸೆಂಟ್ರಲೈಸ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯಲ್ಲಿ ನೀವು ಆರಾಮಾಗಿ ಫಸ್ಟ್ ಯಾವುದೇ ಒಂದು ಇಂಗ್ಲಿಷ್ ಇರಲಿ ಕನ್ನಡ ಇರಲಿ ಕನ್ವರ್ಟ್ ಮಾಡಿಬಿಡಿ, ಆಮೇಲೆ ನಾವು ಅದನ್ನ ಸೆಂಟೆನ್ಸ್ಗೆ ಹಾಕಬಹುದಾಗಿದೆ. ಓಕೆ, ದ ಇಂಟರ್ನೆಟ್ ಹ್ಯಾಸ್ ನೋ, ಯಾಕೆ ನೋ ನಾನು ತಗೊಂಡಿದ್ದೀನಿ, ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಹೊಂದಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲ ಅಂದ್ರೆ ಏನಂತ ಹೇಳ್ಬೋದು ನಾನು, ನೋ ಅಂತ ಹೇಳಬಹುದು, ಕರೆಕ್ಟ್ ಅಲ್ವಾ? ನಾನ್ ಹೇಳ್ದೆ ನಿಮ್ಗೆ ಕೇಂದ್ರೀಕೃತ ಅಂದ್ರೆ ಏನಂತ ಹೇಳ್ದೆ, ಸೆಂಟ್ರಲೈಸ್ಡ್ ಅಂತ ಹೇಳ್ದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಆಡಳಿತ ಅಂತಂದ್ರೆ ಗವರ್ನೆನ್ಸ್. ಓಕೆ, ಆಡಳಿತ ಅಂದ್ರೆ ಗವರ್ನೆನ್ಸ್ ಇನ್ ಈದರ್, ಈದರ್ ಅಂತ ಅಂದಾಗ ಒಂದು ಇದಾಗಿರುತ್ತೆ ಅಥವಾ ಅದಾಗಿರುತ್ತೆ. ಲೈಕ್ ಇಲ್ಲಿ ಕೊಟ್ಟಿದಾರಲ್ವಾ, ತಾಂತ್ರಿಕ ಅನುಷ್ಠಾನ ಅಂದ್ರೆ ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್, ಅಥವಾ ಅಥವಾ ಅಂತ ಅಂದಾಗ ನಾನೇನಂತ ತಗೊಳ್ಬಹುದು, ಒಂದು ತಾಂತ್ರಿಕ ಅನುಷ್ಠಾನ ಆಗಿರಬಹುದು ಅಥವಾ ನೀತಿಗಳು ಆಗಿರಬಹುದು. ಅದನ್ನ ನಾನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ತಗೊಳ್ತೀನಿ ಅಂದ್ರೆ ಈದರ್ ದಿಸ್ ಆರ್ ದಟ್ ಅಂತ ತಗೊಳ್ತೀನಿ. ಈದರ್ ಟೆಕ್ನಾಲಜಿಕಲ್ ಇಂಪ್ಲಿಮೆಂಟೇಷನ್ ಆರ್ ಪಾಲಿಸೀಸ್. ಪಾಲಿಸೀಸ್ ಅಂದ್ರೆ ಏನಂತ ಹೇಳಿದೆ ನಾನು ನಿಮ್ಗೆ, ನೀತಿಗಳು ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಸೊ ಯಾವುದಕ್ಕೆ ಅಂತ ಹೇಳಿದ್ದಾರೆ ನೋಡ್ಕೊಳ್ಳಿ, ಆಕ್ಸೆಸ್ ಅಂಡ್ ಯೂಸೇಜ್. ಆಕ್ಸೆಸ್ ಅಂತ ಅಂದ್ರೆ ಪ್ರವೇಶ, ಅರ್ಥ ಆಗ್ತಾ ಇದೆಯಾ? ಆಕ್ಸೆಸ್ ಅಂದ್ರೆ ಪ್ರವೇಶ, ಯೂಸೇಜ್ ಅಂದ್ರೆ ಬಳಕೆ ಮಾಡೋದನ್ನ ನಾವೇನಂತ ಹೇಳಬಹುದು, ಯೂಸೇಜ್ ಅಂತ ಹೇಳಬಹುದು. ಈಚ್ ಕಾನ್ಸ್ಟಿಟ್ಯೂಟ್ ನೆಟ್ವರ್ಕ್ ಸೆಟ್ಸ್ ಇಟ್ಸ್ ಓನ್ ಪಾಲಿಸೀಸ್. ಪ್ರತಿ ಘಟಕ ನೆಟ್ವರ್ಕ್ ತನ್ನದೇ ಆದ ನೀತಿಗಳನ್ನು ಹೊಂದಿಸುತ್ತದೆ, ಅಂದ್ರೆ ಅದರದೇ ಆದ ಸ್ವಂತ ನೆಟ್ವರ್ಕ್ಗಳು ಇರ್ತವೆ ಅಂತ ಹೇಳಿದ್ದಾರೆ, ಅರ್ಥ ಆಗ್ತಾ ಇದೆಯಾ? ಸೊ ಆ ನೆಟ್ವರ್ಕ್ ಕೂಡ ಅದೇ ಆಗಿದೆ. ಪಾಲಿಸೀಸ್ ಅಂದ್ರೆ ನಾನು ನಿಮ್ಗೆ ನೀತಿ ಅಂತ ಹೇಳಿದೆ. ಸೊ ಅದೇ ತನ್ನದೇ ಅಂತ ಅಂದಾಗ ತನ್ನದೇ ಅಂದ್ರೆ ಏನಂತ ಹೇಳ್ಬೋದು, ಸ್ವಂತ. ಸ್ವಂತ ಅಂದ್ರೆ ಏನಂತ ಹೇಳ್ಬೋದು, ಓನ್. ಸೊ ಈ ರೀತಿಯಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಪ್ರತಿಯೊಂದನ್ನು ಫಸ್ಟ್ ಕನ್ವರ್ಟ್ ಮಾಡ್ಕೊಂಡೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತಗೊಳ್ಳಿ. ಸೊ ತಗೊಂಡು ಚೆನ್ನಾಗಿ ಅದನ್ನ ನೀವೇನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿದ ನಂತರ ಅಂದ್ರೆ ವರ್ಡ್ಸ್ನ ಕನ್ವರ್ಷನ್ ಮಾಡೋದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕನ್ವರ್ಷನ್ ಮಾಡಿದ್ರೆ ಅಂದ್ರೆ 1 ನಿಮಿಷ ಸಾಕು ಅದನ್ನೆಲ್ಲ ಜೋಡಿಸೋದಕ್ಕೆ. ಓಕೆ ಗಾಯ್ಸ್, ಐ ಹೋಪ್ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಅರ್ಥ ಆಗಿದೆ ಮತ್ತೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.